ಸೆಮಿಫೈನಲ್ ಟೂರ್ನಲ್ಲಿ ಗೆಲ್ಲಬೇಕಾದ ಪಂದ್ಯವನ್ನ ಬೆಂಗಳೂರು ಬೋಲ್ಸ್ ಅನ್ನ ಜೈಪುರ್ ವಿರುದ್ಧ ಸೋತಿದೆ ಸೋಲಿಗೆ ಪ್ರಮುಖ ಕಾರಣ ಏನು ಪ್ರತಿಯೊಂದು ಮಾಹಿತಿಯನ್ನ ಕನ್ನಡದಲ್ಲಿ ಬೇಗನೆ ಅದಕ್ಕಿಂತ ಮುಂಚೆ ಬೆಲೆಕಾನ್ ಅಲ್ಲಿ ಕ್ಲಿಕ್ ಮಾಡಿ ಈ ಮಾಡೋದ್ರಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೀವು ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣಂತೆ ನಮ್ಮ ಬೆಂಗಳೂರು ಬೋಲ್ಸ್ ಅನ್ನ ಹೀನಾಯವಾಗಿ ಜೈಪುರ್ ವಿರುದ್ಧ ಸೋಲನ್ನ ಅನುಭವಿಸಿದೆ ಇದಕ್ಕೆ ಪ್ರಮುಖ ಕಾರಣ ನಮ್ಮ ಡಿಫೆಂಡರ್ಸ್ ಗಳು ಹೌದು ಜೈಪುರ್ ಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಒಂದು ಟ್ಯಾಕಲ್ ಕಡಿಮೆ ಟ್ಯಾಕಲ್ ಅನ್ನ ಮಾಡಿದರೆ ಮತ್ತೆ ಜೈಪುರ್ ಕಂಪೇರ್ ಮಾಡಿದ್ರೆ ನಮ್ಮ ರೈಡರ್ಸ್ ಕೂಡ ಅಷ್ಟೊಂದು ಹೇಳಿಕೊಳ್ಳೋ ಪರ್ಫಾರ್ಮೆನ್ಸ್ ತೋರಲಿಲ್ಲ ಭರತ್ ಒಬ್ರೇ ರೈಡಿಂಗ್ ನಲ್ಲಿ ಉತ್ತಮವಾದ ತೋರಿಸಿದ್ರು ನೀರಜ್ ನರ್ವಾಲ್ ಅಮನ್ ಅವರಿಂದ ಅಷ್ಟೊಂದು ಟ್ಯಾಕಲ್ ಪಾಯಿಂಟ್ ಬರಲಿಲ್ಲ ಅದಷ್ಟೇ ಅಲ್ಲದೆ ನೀರಜ್ ಒಬ್ಬ ಆಲ್ರೌಂಡರ್ ಆಗಿ ಕೂಡ ರೈಡಿಂಗ್ ಅಷ್ಟೊಂದು ಪರ್ಫಾರ್ಮೆನ್ಸ್ ತೋರಕ್ ವಿಕಾಸ್ ಕಂಡೋಲ್ ಅವರು ಕೂಡ ಕಳಸೆ ಪರ್ಫಾರ್ಮೆನ್ಸ್ ಅನ್ನ ರೈಡಿಂಗ್ ನಲ್ಲಿ ತೋರಿದ್ದಾರೆ ಮತ್ತೆ ಜೈಪುರ್ ತಂಡ ನಮ್ಮನ್ನ ಮೂರು ಬಾರಿ ಅಲೌಟ್ ಮಾಡಿದ್ರು ಆದ್ರೆ ನಮಗೆ ಒಂದು ಬಾರಿ ಕೂಡ ಅವ್ರನ್ನ ಅಲೌಟ್ ಮಾಡಕ್ ಹೀಗಾಗಿನೇ ಪಂದ್ಯವನ್ನ ಸೋಲ್ ಅದಷ್ಟೇ ಅಲ್ಲದೆ ಮೊನ್ನೆ ಒಂದು ಪಂದ್ಯದಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ತೋರಿರುವ ಸುಬ್ರಹ್ಮಣ್ಯನ್ ಅವರು ಕೇವಲ ಇಂದು ಒಂದೇ ಟ್ಯಾಕಲ್ ಅನ್ನ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಇದೆಲ್ಲ ಸೋಲಿಗೆ ಕಾರಣವಾಗುತ್ತೆ ಅದಷ್ಟೇ ಅಲ್ಲದೆ ನಮ್ಮ ಕ್ಯಾಪ್ಟನ್ ಅವರು ಕೂಡ ಒಂದು ಟ್ಯಾಕಲ್ ಮಾಡಲಿಲ್ಲ ಇದು ಬುಲ್ ಸೋಲಿಗೆ ಕಾರಣವಾಗುತ್ತೆ ಹೀಗಾಗಿನೇ ನಮ್ಮ ಬೆಂಗಳೂರು ಬೂಲ್ಸ್ ಸೆಮಿ ಸೆಮಿಫೈನಲ್ ನಲ್ಲಿ ಪಂದ್ಯವನ್ನ ಜೈಪುರ ವಿರುದ್ಧ ಸೋತಿದೆ ಗೆದ್ದಿದ್ರೆ ಇವಾಗ ನಾವು ಫೈನಲ್ಗೆ ಹೋಗ್ತಾ ಇದ್ವಿ ಸೋತಿದೀವಿ ಹೀಗಾಗಿ ಮನೆಗೆ ಹೋಗ್ಬೇಕಾಗುತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋ ಬೇಕಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಇಷ್ಟ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್